ಜೊತೆ ಎಲ್ಲ ಇದು ನನ್ನ ಮಠದ ಮೊದಲನೇದು ನಮ್ಮ 22ನೇ ವಾರ್ಡಿನ ಎಲ್ಲ ಜನಗಳಿಗೂ ನನ್ನ ನಮಸ್ಕಾರಗಳು ಅವರಿಗೆಲ್ಲ ಧನ್ಯವಾದಗಳು ತಲುಪಿಸಿದ ನಾನು ಆಮೇಲಿಂದ ನನಗೆ ನಮ್ಮ 22ನೇ ವಾರ್ಡ್ನವರು ಭಾರಿ ಬಹುಮತದಿಂದ ನನಗೆ ಗೆಲ್ಲಿಸಿದ್ದಾರೆ ಸೊ ನಾನು ಅದಕ್ಕೆ ಅವರ ಏನು ಕೆಲಸ ಇದ್ದರೂ ಸಹ ನನ್ನ ರಾಜ್ಯಗಳನ್ನು ಕೆಲಸವನ್ನು ನನ್ನ ಕೈಯಿಂದ ಆದಷ್ಟು ಪಟ್ಟು ನಾನು ಮಾಡ್ಕೊಂಡಿದ್ದೆ 22ನೇ ವಾರ್ಡ್ ಚಿಕ್ಕಪೇಟೆ ಅಂತ ಗೆದ್ದಿದ್ದಾರೆ ಅಲ್ತಾಫ್ ಅವರು ಅವ್ರ ವ್ಯಕ್ತಿತ್ವ ಆಮೇಲೆ ಅವ್ರ ಕೆಲಸ ಅವರು ಮಾಡ್ತಾರೆ ಅಂತ ನೆಮ್ಮ ಕೈ ಇಟ್ಕೊಂಡಿದ್ದಾರೆ ಎಜುಕೇಷನ್ ಬಗ್ಗೆ ಆಗಲಿ ವಾರ್ಡ್ ಕೆಲಸ ಆಗಲಿ ಚರಂಡಿ ಮತ್ತು ರಸ್ತೆಗಳು ಈಚೆ ನಮ್ಮ ಭಾಗದ ಶಾಸಕರು ಬೇರೆ ಇದ್ದಾರಲ್ಲ ವೆಂಕಟರಮಣಯ್ಯನವರು ಅವರು ನೇತೃತ್ವದಲ್ಲಿ ಎಲ್ಲ ಒಳ್ಳೆಯ ಕೊಂಡ್ಕೊಂಬಂದು ಮುಂದಿನ ದಿನಗಳಲ್ಲಿ ಒಳ್ಳೆಯ ಅಭಿವೃದ್ಧಿ ಮಾಡಿದ ಕಾರ್ಯಕ್ರಮಗಳೆಲ್ಲ ಮಾಡ್ತಾರೆ ಅಂತ ನೆಮ್ಮಕೆ ಇಕ್ಕಿ ಜನಗಳು ಆಶೀರ್ವಾದ ಮಾಡಿದ್ದಾರೆ ಅದಕ್ಕೆ ಅಲ್ತಾಫ್ ಅವ್ರ ಮೇಲೆ ನೆಮ್ಮಕೆ ಇದೆ ಸಾಕಷ್ಟು ಕೆಲಸ ಮಾಡ್ತಾರಂತ ನೆಮ್ಮಕೆ ಇಟ್ಟು ಓಟ್ ಹಾಕಿ ಗೆಲ್ಲಿಸಿದ್ದಾರೆ ಭರ್ಜರಿ ಜಯಭೇರಿ ಗೆಲುವಾಗಿತ್ತು ಏನು ಮುಖ್ಯ ಕೆಲಸ ಏನಿದೆ ಮಟ್ಟ ಮೊದಲದ್ದು ಚರಂಡಿಗಳಿದೆ ರೋಡ್ಗಳಿದೆ ನೀರಿನ ಸಮಸ್ಯೆ ಇದೆ ಇಂಥವೆಲ್ಲ ಇದೆ ಬೇಕಾದಷ್ಟು ಇದ್ರ ಬಗ್ಗೆ ಗಮನ ಕೊಡ್ತೀವಿ ಇದು ಬಡಬಗ್ಗರದು ಪೆನ್ಷನ್ ಇದು ರೇಷನ್ ಕಾರ್ಡ್ಸ್ ಇದೆ ಆಮೇಲೆ ಆಧಾರ್ ಕಾರ್ಡು ಪ್ರಾಬ್ಲಮ್ ಇದೆ ಹೆಲ್ತ್ ಕಾರ್ಡು ಪ್ರಾಬ್ಲಮ್ ಇದೆ ಎಲ್ಲ ಬಡ ಜನ ಜಾಸ್ತಿ ಇದ್ದಾರೆ ಪೆನ್ಷನ್ಗಳದ್ದು ಕ್ಷಣ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಮುಖ್ಯವಾದ ಅಂತೇಳಿದ್ರೆ ನಮ್ಮ ಚಿಕ್ಕಪೇಟೆ ಹಿಂದೂ ಸ್ಕೂಲಿನ ಶಾಲೆ ಹಳೆ ಶಾಲೆ ಇದು ಅದು ಕಂಪ್ಲೀಟಾಗಿ ಎಲ್ಲ ಕೊಟ್ಟಿದೆ ಅದಕ್ಕೆ ಅದ್ರ ಬಗ್ಗೆ ಸ್ವಲ್ಪ ನಮ್ಮ ಶಾಸಕರಿಗೆ ಬೆಂಬಲ ತಗೊಂಡು ಅದ್ರ ಬಗ್ಗೆ ಕೆಲಸ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಮೇಡಮ್ ಮೊಟ್ಟ ಮೊದಲಿಗೆ 22ನೇ ವಾರ್ಡಿನ ಮತದಾರರಿಗೆ ಪಾರ್ಟಿಯ ಒಬ್ಬ ಮೈನಾರಿಟಿ ಅಧ್ಯಕ್ಷನಾಗಿ ಇಲ್ಲಿ ಇನ್ನೊಂದ್ಸಲಿ ಮತ್ತೊಂದ್ಸಲಿ ಸಾಬೀತು ಮಾಡಿದ್ದಾರೆ ಜಾತಿ ಮುಖ್ಯ ಅಲ್ಲ ಎಲ್ಲ ಜನಾಂಗದವರನ್ನೆಲ್ಲ ಒಂದು ಅನ್ನೋ ರೀತಿಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತವನ್ನು ಚಲಾಯಿಸಿ ನಮ್ಮ ಹಿರಿಯರಾದಂತಹ ಅಲ್ತಾಫ್ ಅಣ್ಣನವರಿಗೆ ಗೆಲ್ಲಿಸ್ಕೊಂಬಂದಿದ್ದಾರೆ ಈ ಗೆಲುವು ಅಲ್ತಾಫ್ ಅಣ್ಣವ್ರದ್ದಲ್ಲ ಇಡೀ ಮತದಾರ ಬಂಧುಗಳ ಈ ಗೆಲುವಾಗಿರುತ್ತೆ ಮೇಡಮ್ ಇವಾಗ ಹಾಜಿ ಸಾಬ್ ಗೆದ್ದು ಬಂದಿದೆ ಏನು ಹೇಳ್ತಾರೆ ಅಲ್ತಾಫ್ ಸಾಬ್ ಏನು ಘಟನೆ ನಮ್ಮ ದೊಡ್ಡಬಳ್ಳಾಪುರ ನಮ್ಮ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಎಲ್ಲ 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 ಮತದಾರರಿಗೆ ನಮಸ್ಕಾರಗಳು ಮೊದಲನೇದಾಗಿ ಈಗ ಅಲ್ತಾಪಯ್ಯಿ ಈಗ ಹೊಸದಾಗಿ ಏನಿಲ್ಲ ಅವರು ಮುಂಚೆ ಏನಾದ್ರು ಕಾರ್ಪೆಂಟರ್ ಥರನೇ ಕೆಲಸ ಮಾಡ್ಕೊಂಬಂದಿದ್ದಾರೆ ಈಗೇನು ಹೊಸದಾಗಿ ಈಗ ಕಾರ್ಪೆಂಟರ್ ಆಗಿದ್ದಾರೆ ಮುಂಚೆ ಅವ್ರು 20-25-30 ವರ್ಷದಿಂದ ಕಾರ್ಪೆಂಟ್ರೆ ಅವರಿಂದ ಅದೇ ಥರ ಕೆಲಸ ಮಾಡ್ಕೊಂಬಂದಿದ್ದಾರೆ ಈಗ ಒಂದು ಅಧಿಕಾರ ಸಿಕ್ಕಿದೆ ಇನ್ನು ಮುಂದಕ್ಕೆ ಅಲ್ತಾಪಯ್ಯಿ ಇನ್ನೂ ಜನದ ಹತ್ರ ಹೋಗ್ತಾರೆ ಏನು ಬರುತ್ತೆ ಏನೇನು ಏರಿಯಾದಲ್ಲಿ ವಾರ್ಡಲ್ಲಿ ಏನೇನು ಕೆಲಸ ಇದೆ ಅದು ಮಾಡ್ತಾರೆ ಟೋಟಲಿ ತಾಲೂಕು 31 ವಾರ್ಡಲ್ಲೂ ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ತಾರೆ ಅವರು ಎಲ್ಲ ಎಲ್ಲ ನಮ್ಮ ಅಲ್ತಾಪಯ್ಯಿ ವಾರ್ಡು 30 ವಾರ್ಡು ಅವೆಲ್ಲ ಮಾಡಿ ನಗರಸಭೆಗೆ ಏನೇನು ಅನುದಾನ ಬರುತ್ತೆ ಏನು ಬರುತ್ತೆ ಎಲ್ಲ ಕೆಲಸಗಳು ನೀಟಾಗಿ ಮಾಡ್ಕೊಂಡು ಹೋಗ್ತಾರೆ ಅದನ್ನು ಅನುಮಾನ ಇಲ್ಲ ಈಗ ನಮ್ಮ ಮತದಾರರು ಏನು ವಿಶ್ವಾಸ ಇಟ್ಟೆ ಅಲ್ತಾಪಯ್ಯಿ ಗೆಲ್ಲಿಸಿದ್ದಾರೆ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾರೆ
ಏನಿಲ್ಲ, ಕಾಂಗ್ರೆಸ್ ಲಾಸ್ಟ್ ಟೈಮು ಬರೀ 4 ಸೀಟ್ ಇತ್ತು ನಮ್ದು, ಈಗ 9 ಸೀಟ್ ಆಗಿದೆ. ಆಯ್ತಾ, 9 ಯಾಕೆ ಸಿಕ್ಕಿದೆ? 9 ಆಗಿದೆ, ಇನ್ನೊಂದು 2-3 ಸೀಟ್ ನಾವು ಸೀಟ್ ಲೆಕ್ಕ ಕೊಡ್ಬೇಕಾದ್ರೆ ಒಂದು ಇದಾಗಿ ಇಂಡಿಪೆಂಡೆಂಟ್ ಗೆದ್ದಿದ್ದಾರೆ ಅವರು ನಮ್ಮವರೇ. ಇರಲಿ, ಮುಂದಿನ ದಿನದಲ್ಲಿ ಚೆನ್ನಾಗಿ ಕೆಲಸ ಮಾಡಿ, ಒಂದು ಯಾರಿಗೂ ಬಹುಮತ ಸಿಕ್ಕಿಲ್ಲ ಇಲ್ಲಿ, ಎಲ್ಲರೂ ಸ್ವಚ್ಛ ಮತ ಆಗಿದೆ. ಮುಂದಿನ ದಿನದಲ್ಲೇ ನಾವು ಇನ್ನೂ ಶ್ರಮ ಪಟ್ಟು ಬಹುಮತ ಬರಂಗೆ ಮಾಡ್ತೀವಿ.